ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿಗೆ ಸ್ವಾಗತ. ನಾನು ಲಿಖಿತ್ ರಾಯ್. ರಾಜ್ಯ ರಾಜಕಾರಣ ಹಲವು ರೀತಿಯಾದಂತಹ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕಳೆದ 2-3 ದಿನಗಳಿಂದಲಂತೂ ರಾಜ್ಯದ ರಾಜಕಾರಣ ರಾಷ್ಟ್ರ ಮಟ್ಟದಲ್ಲಿ ಮಾತನಾಡೋದಕ್ಕೆ ಪ್ರಾರಂಭ ಆಗಿದೆ. ಆದರೆ ಇಲ್ಲಿ ಇವತ್ತು ಬಹಳ ದೊಡ್ಡ ಒಂದು ವಿವಾದಕ್ಕೆ ಕರ್ನಾಟಕದ ಮಾಜಿ ಗೃಹ ಸಚಿವರು ಸಾಕ್ಷಿಯಾಗಿದ್ದಾರೆ. ಅಂದರೆ ಆರಗ ಜ್ಞಾನೇಂದ್ರ ಅವರು ತಮ್ಮ ವಿವಾದಾತ್ಮಕ ಹೇಳಿಕೆಯ ಮೂಲಕ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋದು ಅಲ್ಲದೆ ಒಂದು ಒಬ್ಬ ವ್ಯಕ್ತಿತ್ವವನ್ನು ಮತ್ತು ವ್ಯಕ್ತಿ ಗೌರವವನ್ನು ತುಚ್ಛವಾಗಿ ಕಾಣುವಂತಹ ರೀತಿಯಾದಂತಹ ಹೇಳಿಕೆಯನ್ನು ನೀಡಿಬಿಟ್ಟಿದ್ದಾರೆ. ಆ ಬಗ್ಗೆ ಒಂದಷ್ಟು ಮಾತನಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಹನುಮೇಗೌಡರು ಇದ್ದಾರೆ, ಸಾಮಾಜಿಕ ಕಾರ್ಯಕರ್ತರು. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ರಿ? ಬಹಳ ದಿನಗಳ ನಂತರ ಲೈವ್ಗೆ ಬರ್ತಾ ಇದ್ರಿ, ನಮ್ಮಲ್ಲಿ ಏನ್ ಅನಿಸ್ತಾ ಇದೆ? ಸಂತೋಷ ಆಗ್ತಾ ಇದೆ. ಓಕೆ, ಏನು ಬರಬಾರ್ದು ಅಂತ ಏನಿಲ್ಲ, ಹಾಗಾಗಿ ಬೇರೆ ಕಾರ್ಯದ ಕೆಲಸದಲ್ಲಿ ಇದ್ದಿದ್ದರಿಂದ ಬಂದಿರಲಿಲ್ಲ. ಓಕೆ, ಹೇಳಿ ಸರ್. ಈಗ ಇಷ್ಟು ದಿನಗಳಲ್ಲಿ ಸಾಕಷ್ಟು ರೀತಿಯಾದ ಬೆಳವಣಿಗೆಗೆ ರಾಜ್ಯ ಸಾಕ್ಷಿ ಆಗ್ತಾ ಇತ್ತು. ಅದರಲ್ಲಿ ಇವತ್ತು ಪ್ರಮುಖವಾಗಿ ಸಾಕ್ಷಿಯಾಗಿದ್ದು ಮತ್ತು ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದು ಅಂತ ಹೇಳಿದ್ರೆ ಆರಗ ಜ್ಞಾನೇಂದ್ರ ಅವರ ಹೇಳಿಕೆ. ಈ ಹೇಳಿಕೆ ಯಾವ ರೀತಿಯಲ್ಲಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇದೆ ಸರ್? ಈಗ ಬಿಜೆಪಿಗರು ಇದನ್ನು ಯಾವ ರೀತಿಯಲ್ಲಿ ವಕಾಲತ್ತು ವಹಿಸ್ಕೋಬಹುದು, ಯಾವ ರೀತಿಯಲ್ಲಿ ಸಮರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ಮಾಜಿ ಗೃಹ ಸಚಿವರ ಹೇಳಿಕೆ, ಅದರಲ್ಲಿ ಎರಡು ಭಾಗ ಇದೆ. ಒಂದನೆಯದು ಅನನುಭವಿ, ಅಂದರೆ ಈ ಕಸ್ತೂರಿ ರಂಗನ್ ಅವರು ಅನನುಭವಿ, ಅವರಿಗೆ ಅರಣ್ಯದ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ವ್ಯಕ್ತಿಯ ಒಂದು ವರದಿ, ಅದನ್ನ ಒಪ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಅದನ್ನ ಅವರು ಮತ್ತೊಂದು ಹೇಳಿಕೆಗೆ ಜೋಡಿಸ್ಕೊಳ್ತಾರೆ. ಆ ಮತ್ತೊಂದು ಹೇಳಿಕೆ ಏನು ಅಂದ್ರೆ, ಬೀದರ್ ಜಿಲ್ಲೆಯಲ್ಲಿರುವಂತಹ ಒಬ್ಬ ಶಾಸಕರಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದಾರೆ, ಅರಣ್ಯ ಖಾತೆಯನ್ನ. ಆ ಅರಣ್ಯ ಖಾತೆ ಹೆಂಗಿದೆ ಅಂದ್ರೆ, ಗುಲ್ಬರ್ಗಾದಲ್ಲಿ ಬಿಸಿಲು ಜಾಸ್ತಿ, ಅಲ್ಲಿ ಮರಗಿಡಗಳೇ ಇಲ್ಲ, ನೀರ್ವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನ್ ಬೆಳಿಲಿಕ್ಕೆ ಸಾಧ್ಯ, ಅಲ್ಲಿ ಏನ್ ಬೆಳೀತದೆ ಅನ್ನೋಂಥದಕ್ಕೆ ಸಾಕ್ಷಿಯಾಗಿ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ಅದು ಏನು ಅಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲೆಲ್ಲ ಸೀದೋಗಿದೆ ಅನ್ನೋಂತ ಮಾತನ್ನ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ಕರಿ ಬಣ್ಣ, ಅದನ್ನ ತುಚ್ಛೀಕರಿಸಿ ಖರ್ಗೆ ಅವರಿಗೆ ಹೋಲಿಕೆ ಮಾಡಿ ಮಾತನಾಡಿರೋದು ಒಂದು ಭಾಗ. ಇನ್ನೊಂದು ಭಾಗ, ಅವರು ಅನನುಭವಿಗಳು, ಅವ್ರಿಗೆ ಅರಣ್ಯ ಅನ್ನೋಂಥದ್ದು ಏನು ಗೊತ್ತೇ ಇಲ್ಲ ಅನ್ನೋಂಥವ್ರಿಗೆ ಖಾತೆ ಕೊಟ್ಟಿದ್ದೀರಿ ಅನ್ನೋಂಥದ್ದು ಮತ್ತೊಂದು ಭಾಗ. ಅವರು ಮೊದಲು ಕಸ್ತೂರಿ ರಂಗನ್ ಅವರನ್ನು ಹೆಸರನ್ನ ತಗೊಳ್ತಾರೆ, ಅವ್ರಿಗೆ ಅರಣ್ಯದ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಅನುಭವ ಇಲ್ಲ ಅಂತ ಹೇಳಿದ್ದಾರೆ. ನಾನು ಬಿಜೆಪಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತೀನಿ, ಹಾಗಿದ್ದರೆ ಅನುಭವಿಗಳಿಗೆ ಮಾತ್ರವೇ ನೀವು ಒಳ್ಳೊಳ್ಳೆ ಖಾತೆಗಳನ್ನು ಹುದ್ದೆಗಳನ್ನು ಕೊಟ್ಟಿದ್ದೀರಾ ಅನ್ನೋಂಥದ್ದು ನನ್ನ ಪ್ರಶ್ನೆ. ಏನಪ್ಪ ಅದು ಅಂತ ಹೇಳಿದರೆ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಬದುಕಬೇಕಾದ್ರೆ ಅವನಿಗೊಂದು ಕುಟುಂಬ ಇರಬೇಕು. ಬರೀ ಕಲ್ಲು ಮಣ್ಣು ಭೂಮಿಯನ್ನು ಅಥವಾ ಗಡಿಯಿಂದ ಆವೃತವಾಗಿರುವಂಥದ ಒಂದು ದೇಶ ಅಂತ ಕರೆಯೋದಿಲ್ಲ. ಜನರ ಜೀವನ ಸಂಸ್ಕೃತಿ ಅದೆಲ್ಲ ಗೊತ್ತಿರಬೇಕು ಅಂತಂದರೆ ಒಂದು ಕುಟುಂಬ ಇರಬೇಕು. ಕುಟುಂಬನೇ ಇಲ್ಲದೇ ಇದ್ರೆ ಒಬ್ಬ ವ್ಯಕ್ತಿಗೆ ಸಂಸ್ಕೃತಿ ಏನಂತದ್ದು ಏನು ಗೊತ್ತಾಗಲ್ಲ, ಸಂಸಾರ ಅಂದರೆ ಏನಂತ ಗೊತ್ತಾಗಲ್ಲ, ಜೀವನ ಅಂದರೆ ಏನಂತ ಗೊತ್ತಾಗಲ್ಲ. ಹಾಗಿದ್ದರೆ ಮುಖ್ಯಮಂತ್ರಿ ಪದವಿಯನ್ನು ಸಂಸಾರಸ್ಥರಿಗೆ ಕೊಟ್ಟಿದ್ದೀರಾ, ಕೊಡ್ತೀರಾ? ನನಗನ್ಸುತ್ತೆ ನೀವು ಆ ಅನನುಭವಿ ಅಂತ ಹೇಳಲಿಕ್ಕೆ ಹೋದರೆ ಸಂಸಾರದ ಅನುಭವವೇ ಇಲ್ಲದೆ ಇರುವಂತಹ, ಕಷ್ಟ ಸುಖದ ಅನುಭವವೇ ಇಲ್ಲದೆ ಇರುವಂಥವ್ರನ್ನ ಮುಖ್ಯಮಂತ್ರಿಗಳನ್ನ ಪ್ರಧಾನಿಗಳನ್ನ ಮಾಡಿದ್ದೀರಾ ಅಂತ ನಾನು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಇನ್ನು ಎರಡನೇದು ಅದನ್ನೇ ಮುಂದುವರೆದಾಗೆ ಕೇಳಬೇಕು ಅನ್ನೋದಾದರೆ, ಹಾಗಿದ್ದರೆ ನೀವು ಖಾತೆಗಳನ್ನು ಹಂಚಿದ್ರಲ್ಲ, ಈಗ ಡಬಲ್ ಇಂಜನ್ ಸರ್ಕಾರವನ್ನು ನಡೆಸಿ ನೀವು ಈಗಷ್ಟೇ ಕರ್ನಾಟಕದಲ್ಲಿ ಕೆಳಗಡೆ ಇಳಿದಿದ್ದೀರಿ, ಆದರೆ ಕೇಂದ್ರದಲ್ಲಿ ನೀವು ಇನ್ನೂ ಮುಂದುವರಿತಾ ಇದ್ದೀರಿ. ಈ ದೇಶದಲ್ಲಿ ವಿಮಾನಗಳೇ ಇಲ್ಲ, ಅದಕ್ಕೊಬ್ಬರು ವಿಮಾನಯಾನ ಸಚಿವ ಇದ್ದಾರಲ್ವಾ? ಅಂದರೆ ವಿಮಾನಗಳು ಇಲ್ಲದೆ ಇರುವಂಥದಕ್ಕೆ ಒಬ್ಬ ವಿಮಾನಯಾನ ಸಚಿವನ ಇಟ್ಕೊಂಡು ಅವನಿಗೆ ದುಡ್ಡನ್ನು ಖರ್ಚು ಮಾಡ್ತಿದ್ದೀರಿ ಅಂತಂದರೆ ನೀವು ಎಂಥ ಅನನುಭವಿಗಳು. ಆಗಿದ್ರೆ ನೀವು ಅವರಿಗೆ ಖಾತೆಯನ್ನು ಕೊಟ್ಟಿದ್ದೀರಲ್ಲ, ನೀವನ್ನ ನಿಮ್ಮನ್ನ ಜನ, ಈ ದೇಶದ ಜನ ಅಯೋಗ್ಯರು, ಅಸಮರ್ಥರು ಅಥವಾ ಅನನುಭವಿಗಳು ಅಂತ ನಿಮಗೆ ಕರಿಬೇಕಾಗತ್ತಲ್ವಾ? ಮುಂದುವರೆದು ಅದನ್ನೇ ಮುಂದುವರೆದು ಹೇಳಬೇಕು ಅನ್ನೋದಾದ್ರೆ, ಒಬ್ಬ ರೈಲ್ವೆ ಸಚಿವನ ಇದೆ, ಆ ರೈಲ್ವೆ ಸಚಿವನ ಈಗ ಕೆತ್ತಾಕ್ಬಿಟ್ಟಿದ್ದೀರಿ ಇರಲಿ, ಆದರೆ ಅದನ್ನು ಇನ್ನೊಂದಕ್ಕೆ ಮರ್ಜ್ ಮಾಡಿದ್ದೀರಿ. ಮರ್ಜ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ರೈಲ್ವೆಯನ್ನು ಮಾರಾಟ ಮಾಡಲಿಕ್ಕ, ವಿಮಾನವನ್ನು
ಇಲ್ದೇ ಇರುವಂತ ವಿಮಾನಗಳಿಗೆ ಬರಿ ನಿಲ್ದಾಣಗಳಿಗೆ ಒಬ್ಬ ವಿಮಾನಯಾನ ಸಚಿವನ ಇಟ್ಕೊಂಡಿದ್ದೀರಿ ಇನ್ನ ಇರುವಂತ ರೈಲನ್ನ ಮಾರಾಟ ಮಾಡ್ಲಿಕ್ಕೆ ಒಬ್ಬ ರೈಲು ಮಾರಾಟ ಮಾಡ್ಲಿಕ್ಕೆ ಒಬ್ಬ ಸಚಿವನ ಮತ್ತೊಬ್ಬನ ಇಟ್ಕೊಂಡಿದ್ದೀರಿ ಇದೆಲ್ಲ ಏನು ತೋರಿಸುತ್ತೆ ಆಗಿದ್ರೆ ಅಂದರೆ ಇದನ್ನು ಗಮನಿಸಿದಾಗ ಯಾರು ಮಾತನಾಡ್ತಾರೆ ಆ ಮಾತನಾಡುವಂಥ ವ್ಯಕ್ತಿ ಅವನ ಸ್ಥಾನಮಾನ ಏನು ನಾನು ಎಲ್ಲಿ ಕೂತಿದ್ದೀನಿ ನಾನು ಏನು ಮಾತನಾಡಬೇಕು ಏನು ಮಾತನಾಡಿದರೆ ಯಾವ ಸಂದೇಶ ಹೋಗುತ್ತೆ ಅದು ನಮ್ಮ ಮೇಲೆ ಬೀಳುತ್ತಾ ಆಕಾಶದಲ್ಲಿ ಉಗಿದು ನಮ್ಮ ಮೈ ಮೇಲೆ ಬಿದ್ದಂಗೆ ಬೀಳುತ್ತಾ ಅನ್ನೋಂಥದ್ದನ್ನು ಯೋಚನೆ ಮಾಡಬೇಕಾಗಿತ್ತು ಅರಗ ಜ್ಞಾನೇಂದ್ರ ಯಾರೋ ಒಬ್ಬ ಪೋಲಿ ಪರೋಡಿಗಳು ಕಟ್ಟೆ ಮೇಲೆ ಕೂತ್ಕೊಂಡು ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡ್ತಾರಲ್ಲ ಆ ರೀತಿ ಮಾತನಾಡುವಂಥ ವ್ಯಕ್ತಿನ ಅಲ್ಲ ಅವರೊಬ್ಬರು ಮಾಜಿ ಗೃಹ ಸಚಿವರು ಗೃಹ ಸಚಿವರಾಗಿ ಅವರು ಈ ರೀತಿ ಹೇಳೋದು ಎಷ್ಟು ಸರಿ ಅಂದರೆ ಅವರ ಮಾತಿನ ಬಣ್ಣ ಎಲ್ಲಿವರೆಗೆ ಬಂದು ತಲುಪಿತು ಅಂದರೆ ಇವರು ಒಂದು ರೀತಿಯ ಅಜ್ಞಾನಿಗಳು ಅವಿವೇಕದಿಂದ ಒಂದು ಕಟ್ಟೆಯ ಮೇಲೆ ಪೋಲಿ ಪರೋಡಿಗಳಂತ ಮಾತನಾಡ್ತಿದ್ದಾರೆ ಅಂತ ನಾನು ಹೇಳಬೇಕಾಗತ್ತೆ ಇಲ್ಲ ಅಂದರೆ ನಾನು ಕೇಳಿರೋ ಪ್ರಶ್ನೆಗೆ ಅವರು ಉತ್ತರ ಕೊಡಲಿ ಅಂದರೆ ಇಲ್ಲಿ ನಾನು ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೆ ಸಾಕಷ್ಟು ಜನ ಇಲ್ಲಿ ಈ ಒಂದು ಹೇಳಿಕೆ ಏನಿದೆ ಅರಗ ಜ್ಞಾನೇಂದ್ರ ಅವರ ಹೇಳಿಕೆ ಏನಿದೆ ಅವರು ಉದ್ದೇಶಪೂರ್ವಕವಾಗಿ ಬಣ್ಣವನ್ನು ಉದ್ದೇಶಿಸಿ ಮಾತನಾಡಿದ್ದಲ್ಲ ಇಲ್ಲ ನಾನು ಬಣ್ಣದ ವಿಚಾರಕ್ಕೆ ಬಂದಿಲ್ಲ ಬಣ್ಣದ ವಿಚಾರಕ್ಕೆ ಇನ್ನೂ ಬಂದಿಲ್ಲ ನೆಕ್ಸ್ಟ್ ಬರ್ತೇನೆ ಅಲ್ಲ ಅಲ್ಲ ಅವರು ಕಸ್ತೂರಿ ರಂಗನ ಅನನುಭವಿ ಅರಣ್ಯದ ಬಗ್ಗೆ ಏನು ಗೊತ್ತಿಲ್ಲ ಅವರು ವರದಿ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅದಷ್ಟೇ ನನಗೆ ಹೇಳಿದ್ರು ಅಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರ್ ಖಂಡ್ರೆ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಈಶ್ವರ್ ಖಂಡ್ರೆ ಅವರ ಹೇಳಿಕೆ ಬಹಳ ಸ್ಪಷ್ಟವಾಗೂ ಕೂಡ ಇದೆ ಆದರೆ ಇಲ್ಲಿ ಕಸ್ತೂರಿರಂಗನ್ ವರದಿ ಅನ್ನುವಂಥದ್ದು ಕಳೆದ ಹಲವು ದಶಕಗಳಿಂದ ಅಂದರೆ ಹಲವು ವರ್ಷಗಳಿಂದ ಕೂಡ ಬಹಳ ದೊಡ್ಡ ವಿವಾದಕ್ಕೆ ಕಾರಣವಾಗಿರುವಂತಹ ವರದಿನೇ ಆದರೆ ಇಲ್ಲಿ ಈ ಒಂದು ವರದಿಗೆ ಸಂಬಂಧಪಟ್ಟ ಹಾಗೇನು ಅವರ ಹೇಳಿಕೆಯನ್ನು ನೀಡಬೇಕಾದ್ರೆ ಆ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೌದು ಹೌದು ಆದರೆ ಅದಕ್ಕೆ ನಾನು ಹೇಳಿದ್ದು ಮಾತನಾಡಬೇಕಾದಂತಹ ಸಂದರ್ಭದಲ್ಲಿ ಮಾತು ಮನೆ ಕೆಡಿಸ್ತು ಅಂತ ಹೇಳ್ತಾರೆ ಆದರೆ ಮುಂದುವರೆದ ಭಾಗ ನಾನು ಹೇಳೋದಿಲ್ಲ ಜನರಿಗೆ ಅರ್ಥವಾಗತ್ತೆ ಅಂದರೆ ಒಬ್ಬ ಮಾಜಿ ಗೃಹ ಸಚಿವರು ಹೇಳಿಕೆಯನ್ನು ಹೇಳಬೇಕಾದ್ರೆ ಯಾವ ಮಾತನ್ನು ಹೇಳಬೇಕು ಅದು ಯಾವುದಕ್ಕೆ ಹೋಲಿಕೆ ಮಾಡಬೇಕು ಅಂತ ಪರಿಜ್ಞಾನವನ್ನು ಇಟ್ಕೋಬೇಕಾಗಿತ್ತು ಅದನ್ನು ಇಟ್ಕೊಂಡಿಲ್ಲ ಹಂಗಾಗಿ ಕಸ್ತೂರಿ ರಂಗನ್ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಒಂದಷ್ಟು ಅನುಭವದಿಂದನೇ ಬರೆದಿರ್ತಾರೆ ಪೂರ್ಣ ಸಹಮತ ಇಲ್ಲ ಅಂತ ಹೇಳಿ ನಾನು ಒಪ್ತೀನಿ ಓಕೆ ಕಸ್ತೂರಿ ರಂಗನ್ನ ಬರೆದಿರುವಂತ ವರದಿ ಟೋಟಲಿ ರಿಜೆಕ್ಟ್ ಅನ್ನೋ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ ಇದು ನಿಮ್ಮ ಅವಿವೇಕಿತನ ಅಂತ ಹೇಳಬೇಕಾಗತ್ತೆ ಒಬ್ಬರು ಗೃಹ ಸಚಿವರಾಗಿದ್ದಂಥವ್ರು ಹೇಳಬಾರ್ದು ಇದನ್ನ ಆಮೇಲೆ ಎರಡನೇ ಸಂಗತಿ ಕಸ್ತೂರಿ ರಂಗನ್ ಅವ್ರದ್ದು ಅವ್ರು ಒಪ್ತಾರೋ ಬಿಡ್ತಾರೋ ಅದು ಬೇರೆ ಭಾಗ ಈಗ ಪ್ರಮುಖವಾಗಿ ನೀವು ಹೇಳಿದ್ರಿ ಈಗ ನನ್ನ ಇನ್ನು ಆ ಬಣ್ಣದ ವಿಚಾರದ ಬಗ್ಗೆ ನಾನು ಬಂದಿಲ್ಲ ಕಸ್ತೂರಿ ರಂಗನ್ ವರದಿ ವಿಚಾರಕ್ಕೆ ಬಂದಿದ್ದೀನಿ ಅಂತ ಸರಿ ಕಸ್ತೂರಿ ರಂಗನ್ ವರದಿ ವಿಚಾರಕ್ಕೆ ಹೇಳೋದಾದ್ರೆ ಈಗ ಸಾಕಷ್ಟು ಈಗ ಮಲೆನಾಡಿನ ಪ್ರದೇಶ ಆಗಿರ್ಬೋದು ಅಥವಾ ಇನ್ನಿತರ ಭಾಗಗಳಲ್ಲಿ ಏನಾಗಿದೆ ಕಸ್ತೂರಿ ರಂಗನ್ ವರದಿಗೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಯಥಾವತ್ತಾಗಿ ಕಸ್ತೂರಿರಂಗನ್ ವರದಿಯನ್ನು ಜಾರಿಗೆ ತರೋದು ಬೇಡ ಅಥವಾ ಕಸ್ತೂರಿರಂಗನ್ ವರದಿಯೇ ಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೋರಾಟವನ್ನು ಮಾಡುವಾಗ ನಮಗೂ ಕೂಡ ಕಸ್ತೂರಿರಂಗನ್ ವರದಿ ಬೇಡ ಮಲೆನಾಡಿನಲ್ಲಿ ಜನರು ಬದುಕನ್ನು ಕಟ್ಕೊಂಡಿದ್ದಾರೆ ಪ್ರಕೃತಿಯ ಜೊತೆಗೆ ಬದುಕನ್ನು ಕಟ್ಕೊಂಡಿದ್ದಾರೆ ಕಸ್ತೂರಿರಂಗನ್ ವರದಿ ಜಾರಿ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬದುಕುಗಳನ್ನು ಕಿತ್ಕೊಳ್ತಾರೆ ಹಾಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಯಾವುದೇ ವರದಿಗಳನ್ನು ತಗೊಂಡಾಗ ಯಾವುದೇ ಯೋಜನೆಗಳನ್ನು ತಗೊಂಡಾಗ ಯಾವುದೇ ಒಂದು ಇದನ್ನು ಮಾಡಿದಾಗ ನೂರಕ್ಕೆ ನೂರಷ್ಟು ಅದು ಪರಿಪೂರ್ಣವಾಗಿರೋದಿಲ್ಲ ಆದರೆ ಅದರಲ್ಲಿರುವಂತಹ ಸಾಧಕ ಮತ್ತೆ ಬಾಧಕ ಅಂತ ಹೇಳ್ತಾರೆ ಪ್ಲಸ್ ಆರ್ ಮೈನಸ್ ಅಂತ ಇರ್ತದೆ ಯಾವುದೇ ಒಂದು ಇದನ್ನು ತಗೊಂಡಾಗ ಅದರಲ್ಲಿ ಒಂದಷ್ಟು ಪ್ಲಸ್ ಒಂದಷ್ಟು ಮೈನಸ್ ಇರುತ್ತೆ ಪ್ಲಸ್ ಹೆಚ್ಚಿಗೆ ಇರುವಂತಹ ಭಾಗವನ್ನು ತಗೊಂಡು ನಾವು ಮಾಡಬೇಕಾಗತ್ತೆ ಆ ಕೆಲಸವನ್ನ ಮಾಡ್ತಾರೆ ಅದನ್ನ ಮಾಡ್ಲಿಕ್ಕೆ ಅವ್ರು ಏನ್ ಬೇಕು ಒತ್ತಡ ಹಾಕ್ಲಿ ಮಾತಾಡ್ಲಿ ಅದು ಮಾಡ್ತಾರೆ ಅದನ್ನ ಮಾಡ್ಲಿಕ್ಕೆ ಅವರಿಗೆ ಅದರಿಂದ ಯೋಜನೆ ಜಾರಿಯಾಗೋದ್ರಿಂದ ಅವ್ರಿಗೆ ಏನು ಅನಾನುಕೂಲ ಆಗುತ್ತೆ ಅವರ ತೀರ್ಥಹಳ್ಳಿ ಭಾಗದವರು ಮಲೆನಾಡಿನ ಪ್ರದೇಶದಲ್ಲಿದ್ದಾರೆ ನಮ್ಮ ಇಡೀ ಕರ್ನಾಟಕಕ್ಕೆ ಬಹುದೊಡ್ಡ ಭಾಗದ ಪ್ರದೇಶಗಳಿಗೆ ನದಿಗಳ ನೀರು ಬರ್ತಾ ಇರೋದು ತೀರ್ಥಹಳ್ಳಿಯ ಪ್ರಮುಖವಾದ ಭಾಗದಿಂದನೇ ನಮಗೆಲ್ಲ ಗೊತ್ತಾಗತ್ತೆ ಅಲ್ಲಿ ಮಳೆ ಬೀಳಬೇಕು ಅರಣ್ಯ ಉಳಿಬೇಕು ಅದಕ್ಕೆ ತಕ್ಕ ಹಾಗೆ ಅವರು ಯೋಜನೆಯನ್ನು ಮಾಡಲಿ ಆ ಯೋಜನೆಗೆ ಬೇಕಾದಂಥ ಕಸ್ತೂರಿ ರಂಗನಲ್ಲಿ ರಂಗನ ವರದಿಯಲ್ಲಿರುವಂಥ ದೋಷಗಳನ್ನು ಅವ್ರು ಹೇಳಲಿ ಆ ಭಾಗ ಸರಿ ಆದರೆ ಅವರು ಅನನುಭವಿ ಅಂತ ಹೇಳಿದ್ದಕ್ಕೆ ನಾನು ಇಷ್ಟೊತ್ತು ಮಾತನಾಡಬೇಕಾಯ್ತು ಇನ್ನು ಎರಡನೇ ಭಾಗ ಅದು ಹೋಲಿಕೆ ಕೊಟ್ಟಿದ್ದು ಯಾವುದಕ್ಕೆ ಬಣ್ಣದ ವಿಚಾರಕ್ಕೆ ಯಾರಿಗೆ ಕೊಡ್ತಾರೆ ಅವರು ಒಂದು ಪ್ರತಿಪಕ್ಷದ ನಾಯಕರು ಸಂಸತ್ನಲ್ಲಿ ಪ್ರತಿಪಕ್ಷದ ನಾಯಕರು ಭಾರತದ ಒಂದು ಸಂವಿಧಾನಿಕ ಸಂಸ್ಥೆಯಾಗಿರುವಂಥ ಒಂದು ಪಕ್ಷ ಸಂವಿಧಾನದ ಅಡಿಯಲ್ಲಿ ನೋಂದಣಿಯಾಗಿದೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟ ಮಾಡಿದಂತಹ ಹಿನ್ನೆಲೆ ಇರುವಂಥ ಒಂದು ಕಾಂಗ್ರೆಸ್ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರವರು ಅವರ ಬಗ್ಗೆ ನೀವು ಬಣ್ಣವನ್ನು ಹೋಲಿಕೆ ಮಾಡಿದಿರಿ
ಮಾಡ್ಲಿ ಈಗ ನನಗೆ ಅಥವಾ ನಿಮಗೆ ನನ್ನನ್ನ ಕರಿಯ ನಿಮ್ಮನ್ನ ಬಿಳಿಯ ಅಂತ ಅವರೇನ ಹೆಸರು ಕರೆದ್ರೆ ಏನೊಂದು ಪ್ರೀತಿ ವಿಶ್ವಾಸದ ಮೇಲೆ ತಮಾಷೆ ಮೇಲೆ ಕರೆದಿದ್ದಾರೆ ಅಂತ ಹೇಳಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಆದರೆ ಒಬ್ಬ ಪ್ರತಿಪಕ್ಷದ ನಾಯಕ ಒಬ್ಬ ಜವಾಬ್ದಾರಿಯುತ ಒಬ್ಬ ಉನ್ನತ ಸ್ಥಾನದಲ್ಲಿ ಕೂತಿರುವಂತ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತೀರಿ ಅಂತಂದ್ರೆ ಹಾಗಿದ್ರೆ ನಾನು ಕೇಳ್ತೀನಿ ಈಗಿನ ನಮ್ಮ ರಾಷ್ಟ್ರದ ಅಧ್ಯಕ್ಷರಾಗಿರುವಂತಹ ರಾಷ್ಟ್ರೀಯ ಏನು ರಾಷ್ಟ್ರಪತಿಗಳಾಗಿರುವಂತಹ ಆ ದ್ರೌಪದಿ ಮುರ್ಮು ಅಮ್ಮವ್ರಿಗೂ ನೀವು ಕರಿಯ ಅಂತ ಹೇಳಿ ಅಪಮಾನ ಮಾಡ್ದಂಗಲ್ವಾ ಇದು ಇವತ್ತು ನೀವು ಖರ್ಗೆ ಅವರಿಗೆ ಮಾಡಿದ್ರು ಒಂದೇ ಅವರಿಗೆ ಮಾಡಿರು ಒಂದೇ ಅಲ್ವಾ ಹಾಗಿದ್ರೆ ಹಿಂದೆ ನಮ್ಮ ರಾಷ್ಟ್ರಪತಿಗಳಾಗಿದ್ದಂತಹ ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ರಾಮನಾಥ್ ಕೋವಿಂದ್ ಅವ್ರಿಗೂ ನೀವು ಕರಿಯ ಅಂತಾನೆ ಟೀಕೆ ಮಾಡ್ತೀರಾ ಇದೇನಾ ನಿಮ್ಮ ಸಂಸ್ಕೃತಿ RSSನಲ್ಲಿ ಹೇಳ್ಕೊಡುವಂಥದ್ದು ಮುಕ್ಕಾಲ್ವಾಗ ನನಗೆ ಅನ್ಸುತ್ತೆ ಮೋದಿಯವರು ಇತ್ತೀಚೆಗೆ ಅಮೇರಿಕದ ಸಂಬಂಧಗಳು ಹೆಚ್ಚಿಗೆ ಆಗ್ತಾ ಇದೆ ಅಮೇರಿಕದಲ್ಲಿ ಒಂದು ದೊಡ್ಡ ಚರ್ಚೆ ಕರಿಯ ಮತ್ತೆ ಬಿಳಿಯ ಅಂತ ಇದು ಏನಾದರೂ ಟ್ರಂಪ್ ಜೊತೆಯಲ್ಲಿ ಅವರು ಒಡನಾಟದಿಂದಾಗಿ ಅವರ ಮಾನಸಿಕ ಸ್ಥಿತಿ ಇವ್ರಿಗೇನಾದರೂ ಮೆತ್ಕೊಂಡು ಅದು ಇಡೀ ದೇಶಕ್ಕೆ ಹಬ್ಬಿ ಬಿಟ್ಟಿದೆಯಾ ಅನ್ನೋಂಥ ಒಂದು ಸಂಶಯ ಕೂಡ ನನಗೆ ಕಾಡ್ಲಿಕ್ಕೆ ಪ್ರಾರಂಭ ಆಗ್ತಾ ಇದೆ ಬರೀ ಅಷ್ಟು ಮಾತ್ರ ಅಲ್ಲ ಈ ಕರಿಯ ಅನ್ನೋಂಥದ್ದನ್ನು ಇವರು ಏನು ಹೇಳಿದಾರಲ್ಲ ಸೀದೋಗಿದ್ದಾನೆ ಅಂತೇಳಿ ಅತ್ಯಂತ ತುಚ್ಛವಾಗಿ ಮಾತನಾಡಿದಾರಲ್ಲ ಕರಿ ಅನ್ನೋಂಥದ್ದು ಇವರೇ ಹೇಳ್ತಾರೆ ಕೃಷ್ಣನಿಗೆ ಹೋಲಿಕೆ ಮಾಡಿ ಹೇಳ್ತಾರೆ ಕಪ್ಪು ಕಸ್ತೂರಿ ಅಂತ ಹೇಳ್ತಾರೆ ಕಪ್ಪಿನ ಒಂದು ವರ್ಣನೆಯನ್ನು ತಮ್ಮದೇ ಆದಂಥ ರೀತಿಯಲ್ಲಿ RSSನಲ್ಲಿ ನಾನು ಅದೇ ಅವರು ಯಾವ RSSನಲ್ಲಿ ಸಂಸ್ಕಾರ ಪಡೆದಿದ್ದಾರೋ ಅದೇ RSSನಲ್ಲಿ ನಾನು ಸಂಸ್ಕಾರ ಪಡೆದಿದ್ದೀನಿ ಕರಿ ಅಂದರೆ ಕಪ್ಪು ಕಸ್ತೂರಿ ಅದೊಂದು ಶ್ರೇಷ್ಠ ಅಂತ ಎಲ್ಲ ಹೇಳದಂಥವ್ರು ಒರಿಜಿನಾಲಿಟಿ ಇದೆ ಬಣ್ಣ ಅಂತ ಹೇಳಿದಂಥವ್ರು ಇವತ್ತು ಕರಿಯನ್ನು ಹೀಯಾಳಿಸಿ ನಿಂದಿಸಿ ಟೀಕಿಸಿ ಅವಿವೇಕದಿಂದ ಮಾತನಾಡ್ತಿದ್ದೀರಿ ಅಂತ ನಾವು ನಿಮಗೆ ಪ್ರಶ್ನೆ ಕೇಳ್ಬೋದಲ್ವಾ ಬರೀ ಅಷ್ಟು ಮಾತ್ರ ಅಲ್ಲ ಹಾಗಿದ್ರೆ ಇದೇ ಮಾತನ್ನು RSSನ ಪ್ರಮುಖರಿಗೂ ನೀವು ಕೇಳ್ತೀರಾ ನಿಮ್ಮ ಕರ್ನಾಟಕದ ರಾಜ್ಯದ ಹಿಂದೆ ಈಗಿದಾರ ಇಲ್ಲೋ ಗೊತ್ತಿಲ್ಲ ಈಗಿಲ್ಲ ಅವ್ರಿಗೆ ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಅರುಣ್ ಕುಮಾರ್ ಅಂತ ಇದ್ರಲ್ಲ ಅವರು ಕೂಡ ಕಪ್ಪಿದ್ದಾರಲ್ವಾ ಅಂದರೆ ನಿಮ್ಮ RSSನ ಪ್ರಚಾರಕರನ್ನು ನೀವು ಅಪಮಾನ ಮಾಡ್ದಂಗಾಯ್ತಲ್ವಾ ಇದೆಲ್ಲ ಎಷ್ಟು ಸರಿ ನಿಮಗೆ ಒಬ್ಬ ವ್ಯಕ್ತಿಯ ಗುಣಗಳಿಗೆ ಗೌರವವನ್ನು ಕೊಡಬೇಕು ಇದು RSSನಲ್ಲಿ ಹೇಳ್ಕೊಟ್ಟಿದ್ದು ಅವನಲ್ಲಿರುವಂಥ ಅವನ ನಡೆ ನುಡಿ ಅವನ ಸಭ್ಯತೆ ಅವನ ಸಂಸ್ಕಾರಗಳು ಏನಿದೆ ಅದರ ಮೇಲೆ ಗೌರವ ಕೊಡಬೇಕು ಅನ್ನೋಂಥದ್ದನ್ನು ಹೇಳ್ಕೊಟ್ಟಂತಹ RSSನ ಚಡ್ಡಿ ಧರಿಸಿದಂಥವರು ನಾನು ಸ್ವಯಂ ಸೇವಕ ನಾನು ಆಜೀವ ಪರ್ಯಂತ ಸ್ವಯಂ ಸೇವಕ ಅಂತ ಹೇಳ್ಕೊಂಡಂಥವರು ಬಣ್ಣದ ಮೂಲಕ ವ್ಯಕ್ತಿಗಳನ್ನು ಗುರುತಿಸ್ತೀರಿ ಅವರನ್ನು ನಿಂದಿಸ್ತೀರಿ ಅವಹೇಳನ ಮಾಡ್ತೀನಿ ಅಂದರೆ ನಿಮ್ದು ಎಂಥ ಸಂಸ್ಕಾರ ರೀ ನಿಮಗೇನಾದರೂ ಮರ್ಯಾದೆ ಇದೆಯಂದ್ರಿ ನನಗನ್ಸುತ್ತೆ RSSನಲ್ಲಿ ಒಂದು ಸಾಲಿದೆ ಸುಶೀಲನ್ ಜಗಧ್ಯೇನನಂ ಬ್ರಹ್ಮವೇತ್ ನನ್ನ ಸುಶೀಲ ಸದ್ಗುಣಗಳಿಂದಾಗಿ ಜಗತ್ತನ್ನು ಗೆಲ್ಲುವಂತೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂಥ ಸುಶೀಲ ಸದ್ಗುಣಗಳನ್ನು ನನಗೆ ಕೊಡು ಅಂತ ನಿತ್ಯ ಪ್ರಾರ್ಥನೆ ಮಾಡೋದು ಆದರೆ BJPಗೆ ಹೋದ್ಮೇಲೆ ಈ ಪ್ರಾರ್ಥನೆ ಮಾಡಲ್ಲ BJPಗೆ ಹೋದ್ರೂ ಏನು RSSನಲ್ಲಿ ಇರೋರು ಮಾಡಲ್ಲ ಬಿಡಿ ಸುಶೀಲ ಸದ್ಗುಣಗಳನ್ನು ಕಳ್ಕೊಳ್ಳೋಂಥದ್ದೇ ಮಾಡ್ತಾ ಇರೋದು ಹೇಳೋದು ಒಂದು ಮಾಡೋದು ಇನ್ನೊಂದು ಹಂಗಾಗಿ ಇವತ್ತು ಈ ಅರಗ ಜ್ಞಾನೇಂದ್ರವರು ಅರ್ಧ ಜ್ಞಾನೇಂದ್ರಗಳಾಗಿದ್ದಾರೆ ಅರ್ಧ ಜ್ಞಾನೇಂದ್ರ ಆಗಿದ್ದಾರೆ ಅದರಿಂದಾಗಿ ಅವರು ಈ ರೀತಿಯ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ ಆ ಸಂಸ್ಕಾರ ಸಭ್ಯತೆ ಈ ಗುಣ ಧರ್ಮ ಇದೆಲ್ಲ ನೋಡುವಂಥದ್ದು ಹಿಂದೆ ಇತ್ತು RSSನಲ್ಲಿ ಅದೇ ವಿಚಾರ ಹಿಂದೆ BJPನಲ್ಲಿ ಇತ್ತು ಈಗ ಅದ್ಯಾವುದು ಉಳಿದಿಲ್ಲ ಹಂಗಾಗಿ ನನಗನ್ಸುತ್ತೆ ಇದ್ರ ಬಗ್ಗೆ ಅನವಶ್ಯಕವಾಗಿ ಮಾತನಾಡ್ಬೇಕೇನೋ ಅತಿ ಹೆಚ್ಚಾಗುತ್ತೇನೋ ನಾವು ಮಾತನಾಡೋದು ಅಂದರೆ ಸರ್ ಇಲ್ಲಿ ಏನಂತ ಹೇಳಿದ್ರೆ ಈಗ BJPಯಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋಗ್ತಾಯಿದ್ರೆ ಇತ್ತೀಚಿನ ದಿನಗಳಲ್ಲಿ BJPಯ ಪ್ರಮುಖ ನಾಯಕರು ಬಹಳ ಅಗ್ರೆಸಿವ್ ಆಗಿ ಬಹಳ ಆಕ್ರೋಶಭರಿತವಾಗಿ ಮಾತನಾಡ್ತದೆ ಇಲ್ಲಿ ಮತ್ತೊಂದು ಕಡೆಯಲ್ಲಿ ಯಾವ ರೀತಿ ಅಂತ ಬೆಳವಣಿಗೆ ಆಗ್ತದೆ ಅಂತ ಹೇಳಿದ್ರೆ BJPಯಲ್ಲಿ ಕಾರ್ಯಕರ್ತರ ಮಾತುಗಳನ್ನು ಕೇಳುವಂಥ ಕಾರ್ಯಕರ್ತರಿಗೆ ಬೆಲೆ ಕೊಡುವಂಥ ನಾಯಕರು ಕಡಿಮೆ ಇದ್ದಾರೆ ಅನ್ನುವಂಥ ಒಂದು ಮಾತು ಮತ್ತೊಂದು ಕಡೆಯಲ್ಲಿ BJP ಒಳಗಡೆ ಪ್ರಬಲ ಮತ್ತು ಪ್ರಮುಖ ನಾಯಕರುಗಳು ತಮಗೆ ವಿಪಕ್ಷ ನಾಯಕನ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ರೀತಿಯಂತ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು ಆಡಳಿತಾರೂಢ ಪಕ್ಷವನ್ನು ಕಟ್ಟಿಹಾಕುವಂಥ ಪ್ರಯತ್ನದಲ್ಲಿ ಮುಂದಾಗ್ತಿದ್ದಾರೆ ಇನ್ನು ಕೆಲವರು ರಾಜ್ಯಾಧ್ಯಕ್ಷ ಸ್ಥಾನ ನಮಗೆ ಕೊಡಿ ಅಂತ ಹೇಳಿ ಲಾಬಿಯನ್ನು ಮಾಡ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಗ್ರೆಸಿವ್ ಆಗಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಆ ಧಾಟಿಯಲ್ಲಿ ಏನಾದರೂ ಈ ರೀತಿಯಂತ ಹೇಳಿಕೆಯನ್ನು ಕೊಟ್ರ ಅಂತ ಇದ್ರೂ ಇರ್ಬೋದು ಯಾಕೆಂದರೆ ಇತ್ತೀಚಿನ ಈ ಕಳೆದ ಒಂದೂವರೆ ತಿಂಗಳಿಂದ ನಾನು ಗಮನಿಸ್ತಾ ಇದ್ದೀನಿ ಪಾಪ ಏನು ಅಂದರೆ ಈಗ RSSನ ಓಲೈಕೆಗೋಸ್ಕರ
RSS na orang bolai kayak mana kobeko Hindutva bandna bolai kayak mana kobeko Hindutva da you know aparavatara anta tors kolobeko adek ke yerda iron todo yaro BJP orge RSS norge wando Kongres garan na atyanta tuccha wagi nindi suwudo awakhelana maron todo adana bitre muslimanru matte christian ranna nindisuvudu avakhelana maduvantadu dvesha bhashanagalanna maduvantadu athava yavadaru komugalabe srushtisi aa komugalabege prachodane koduvanta helike kottaga galabe aadmele akasmathalle nanna satgitre athava atyacharagalu mattondu aadre ottu muslimana athava christian ee hinnalaya vyaktigalu adenaru ghatane gatisidre aa ghatanegalanna tagondu beedigalu pratibhatne madodu munde nintukollantadu iga itteechige nimge nodbeku antane nodidrala yavado ondu photo tegidru adu nan tegidu sari anta nanene helta illa oke aa kelsa yavane madidru loafer evanu Yar maadidaro maadironto avarna tappadidre avarige shikshe kodli adre aa issue tagondu bhari dodda pratibhatne maadidru udupidu college indu aitappa neevu kalakale irontoru hennamakkalanna taayi anta aaradhane maadontoru pooje maadontoru kallalli mannalli maradalli gidadalli neeralli ella kade devaranna andre taayiyanna kandantavaru Ganga mate anta karidri, bhoo mate anta karidri, ruksha mate anta karidri, elladaralli mateyanna kandantavaru neevu, aa papa veetladalli, aa maguvige atyachara maadi madidralla, aake nimge taayi aaglilva, adra bagge yaake horata maadlilva, ade Manipuradalli, ibbaru namma henmakkalanna bettale maadi addarisidralla, adu nimge taayiya kanlilvalla Ali atyachara madidralla, gumpu atyachara madidralla, nim nalige ella sedu hoyta, yake idra bagge yake matnadlilla, namma Karnataka rajyadalle, anekavu mariyada hatyegalayitu, henmakkaldu, atyacharagalayitu, Uttara Pradeshadalli nirantaravagi aagta idave, henmakkalna, kelajatiyavaru, meljatiyavarna, preetisibittaru, love maadibittaru annuvanta karanakkoskara avarna marakke katti, haggadalli mele keladu, ee kadeyinda aa kadeyinda ellaru vadithare. Inta drushigalu bekadashtu erda artta ide nannatra idave nan idakke bandiruvanta vidave ishtella idru kuda idakke matnadlikagalla andre BJP avara helikegalu ellige simita aagta ide andre ondo muslimanaru athava christianaranna nindisuvudu avahelana maduvantadu athava avaru madiruvanta sanna doshavanna sanna tappanna doddadu maduvantadu ade RSS na Bajaranga dala sangga periwar doro idrali wando yahen magwan atia cara mandi drala atur bagia ki watin warga warga nuka kramato kondila yakwa hora tamandila sari li bahala pramuka bagia nuka dali prasada andare nan ma wanda yara daba kia dali muks bertene andare RSS-u BJP oru ibatu Tamanna tawo agresif agi tivi ente helkondo wakta itera lawur kondo netrutwa bekala a netrutwa ke nanu yogya ente heli wond kada Basuraj Patil yatna lo matond kada CT Ravi matond kada Araga Gnanendra hige competition bidir bodo adu koskara ivella neditair bodo niu helatage sir ili pramuka bagi entere i inta heli kigodo wondri tili BJP ge wortesi ge daketa rata anta wond kada li daketa rata ente helat tare matond kada lab ಅವನು ಕೂಡ ತರಬಹುದು ಅಂತಾನೂ ಹೇಳ್ತಾರೆ ಇದು ನಿಜಕ್ಕೂ ಕೂಡ ಪಕ್ಷದ ವಿಪಕ್ಷದಲ್ಲಿರುವಂತ ಒಂದು ನಾಯಕರಲ್ಲಿ ಹಲವು ನಾಯಕರಲ್ಲಿ ಇವರು ಕೂಡ ಒಬ್ರು ಇಂತ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಇವರು ಯಾವ ರೀತಿಯ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ ನಿಮಗೆ ಅನಿಸಿದ ಪ್ರಕಾರದಲ್ಲಿ ಆಗಲೇ ನಾನು ಒಂದು ಮಾತನ್ನ ಹೇಳಿದೆ ಎಲ್ಲದರಲ್ಲೂ ಲಾಭ ನಷ್ಟ ಇದ್ದೇ ಇರುತ್ತೆ ಇವರು ಹೇಳಿಕೆಗಳಿಂದನೂ ಲಾಭನೂ ಇದೆ ನಷ್ಟವೂ ಇದೆ ಆದರೆ ಅವರು ಅರ್ಥಕೋಬೇಕಾಗಿತ್ತು ಇವರು ಕಳೆದ ವರ್ಷ ಏನು ಮಾಡಿದ್ರಲ್ಲ ಹಿಜಾಬು ಹಲಾಲು ವ್ಯಾಪಾರ ವಹಿವಾಟು ಇದನ್ನ ಮುಸ್ಲಿಮಾನರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಿ ತಮ್ಮದೇ ಸರ್ಕಾರ ಇದೆ ನಾವು ಮಾಡಿದ್ದೆ ಇದು ಅಂತ ಹೇಳಿ ಹೋದ್ರಲ್ಲ ಪರಿಣಾಮ ಏನಾಯ್ತು ಅನುಭವಿಸಿದ್ರು ಅಂದ್ರೆ ಸೋಲಿಗೆ ಕಾರಣ ಆಯ್ತು ಮುಂದೆಯೂ ಅದರ ಲಾಭವನ್ನ ಉಣ್ತಾರೆ ಈಗ ಹೆಂಗೆ ಸರಿಯಾಗಿ ಕರ್ನಾಟಕದ ಮತದಾರರು ಸರಿಯಾಗಿ ಪಾಠ ಕಲಿಸಿ ಮನೆ ಕಳಿಸಿದರು ಮುಂದೆನೂ ಲೋಕಸಭೆಗೆ ಕಳಿಸಬಹುದು ಅದು ಮುಕ್ಕಾಲ ಭಾಗ ಕೆಲವೊಮ್ಮೆ ಏನು ಹೇಳ್ತಾರೆ ಶತ್ರು ಕಿದರ ಅಂದ್ರೆ ಬಗಲಮೇ ಅಂತ ಇರ್ತಾರಲ್ಲ ಅವರವರ ಪಕ್ಷದವರನ್ನ ಅವರವರೇ ಸೋಲಿಸ್ಕೊಂತಾರೆ ಅಂತ ಕೆಲವು ನೀವು ಈಗ ಕಾಂಗ್ರೆಸ್ನವರು ಕಾಂಗ್ರೆಸ್ನವರೇ ಇವರಿಂದಾಗಿ ನಾನು ಸೋತೆ ಅಂತ ಹೇಳ್ಕೊಂತಾರೆ ಬಿಜೆಪಿ ಅವರು ನಮ್ಮವರೇ ನಮ್ಮನ್ನು ಸೋಲಿಸಿದ್ರು ಅಂತ ಅವರು ಹೇಳ್ಕೊಂತಾರೆ ಹಾಗಾಗಿ ಒಳಗಡೆ ಇರುವಂತ ದ್ವೇಷವು ಈಚೆ ಬರಲಿಕ್ಕೆ ಇದು
ಕಾರಣ ಆಗ್ತಾ ಇದೆ ಸರ್ ಇದು ಇದು ಈಗ ಇದರಿಂದ ಲಾಭ ನಷ್ಟ ಅವರೇ ಅನುಭವಿಸುತ್ತಾರೆ ಓಕೆ ಸರ್ ಈಗ ಇದು ಬಿಜೆಪಿ ಅವರಿಗೆ ಈಗ ಒಂದು ದಿನಗಳ ಮುಂದಿನಗಳಲ್ಲಿ ಒಂದಷ್ಟು ಲೋಕಸಭೆ ಚುನಾವಣೆ ಬೇರೆ ಬರುತ್ತೆ ಆ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಅಂದ್ರೆ ಪ್ರಚಾರವನ್ನ ಮಾಡಿಸಬೇಕಾಗುತ್ತೆ ಸಾಕಷ್ಟು ಸಮುದಾಯಗಳ ವಿಶ್ವಾಸವನ್ನ ಗಳಿಸಬೇಕಾಗುತ್ತೆ ಈಗ ಇವರು ಖರ್ಗೆ ಅವರಿಗೆ ಟೀಕೆ ಮಾಡಿದಂತ ಈ ವಿಚಾರ ಈಗ ದಲಿತ ನಾಯಕನಿಗೊಬ್ಬನಿಗೆ ಮಾಡಿದಂತ ಬಹಳ ದೊಡ್ಡ ಒಂದು ಅವಮಾನ ಅಂತ ಹೇಳ್ತಾರೆ ಯಾಕಂದ್ರೆ ಖರ್ಗೆ ಅವರು ಕೂಡ ಅಷ್ಟು ಸುಲಭ ಅಲ್ಲ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದವರು ಈಗ ರಾಷ್ಟ್ರಮಟ್ಟದ ರಾಜಕಾರಣದಲ್ಲಿ ವಿಪಕ್ಷ ಸ್ಥಾನದಲ್ಲಿ ಕುಳಿತಿರುವಂತವರು ಇಂಥ ಒಬ್ಬ ನಾಯಕರಿಗೆ ಅಂದ್ರೆ ದಲಿತ ನಾಯಕರಾಗಿ ಗುರುತಿಸಿಕೊಂಡಂತವ್ರನ್ನ ಈ ರೀತಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ ಇದು ಬಿಜೆಪಿಗೆ ಕಂಟಕಪ್ರಾಯವಾಗಿ ಕಾಡಬಹುದಾ ಕಂಟಕ ಅಲ್ಲ ನಿಜಕ್ಕೂ ಇದನ್ನ ಗಂಭೀರವಾದಂತ ರೀತಿಯಲ್ಲಿ ಯೋಚನೆ ಮಾಡಬೇಕಾದಂತಹ ಜನಾಂಗ ಇವತ್ತು ಜನತೆ ಕರ್ನಾಟಕದವರು ಯೋಚನೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೂ ಕೂಡ ಹೋಗಬೇಕಾಗಿದೆ ಯಾರು ಪರಿಶ್ರಮಿಗಳಿದ್ದಾರೆ ಕಷ್ಟ ಪಡ್ತಾ ಇದ್ದಾರೆ ಅಂತವರು ಹೊರಗಡೆ ಇರ್ತಾರೆ ಹೊಲದಲ್ಲಿ ಇರ್ತಾರೆ ಬಂಡೆಗಳಲ್ಲಿ ಇರ್ತಾರೆ ಕಾಡಿನಲ್ಲಿ ಇರ್ತಾರೆ ಬಿಸಿಲು ಗಾಳಿ ಮಳೆ ಚಳಿ ಎಲ್ಲದರಿಂದ ಅವರ ಶರೀರ ನೊಂದಿರ್ತದೆ ಹಂಗಾಗಿ ಸಹಜವಾಗಿ ಅವರ ಶರೀರ ಕಪ್ಪಿರ್ತದೆ ಆ ಜನಾಂಗ ಯಾರು ಅಂತ ಹೇಳಿದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅನ್ನೋದಾದ್ರೆ ಶೂದ್ರರು ಶೂದ್ರರಿಗೆ ಮಾಡಿದಂತ ಅಪಮಾನ ಶೂದ್ರರಲ್ಲಿ ಅದರಲ್ಲಿ ಅತಿ ಹೆಚ್ಚಿರುವಂತವ್ರು ಯಾರು ಅಂದ್ರೆ ದಲಿತ ಸಮುದಾಯ ಖರ್ಗೆ ಅವರು ಕೂಡ ದಲಿತ ಸಮುದಾಯ ಆ ದಲಿತ ಸಮುದಾಯವನ್ನು ಟಾರ್ಗೆಟ್ ಮಾಡಲಿಕ್ಕೆ ಈ ರೀತಿ ಮಾಡಿದಾರ ಯಾಕೆ ಅಂತಂದ್ರೆ ಈ ವರ್ಷ ದಲಿತರು ಮತ್ತೆ ಮುಸಲ್ಮಾನರ ಓಟುಗಳು ಬಿಜೆಪಿಗೆ ಸಿಗಲಿಲ್ಲ ಆ ದ್ವೇಷದಿಂದ ಈ ರೀತಿಯ ಮಾತಾಡಿರ್ಲಿಕ್ಕೂ ಸಾಕು ಅದು ಮಾತಾಡಿರ್ಬಹುದು ಇವರು ಹೆಂಗೂ ನಮ್ಗೆ ಓಟ್ ಹಾಕಲ್ಲ ಹಂಗಾಗಿ ಇವ್ರಿಗೆ ಅಪಮಾನ ಮಾಡಬೇಕು ಅಪಮಾನ ಮಾಡಬೇಕಾದ್ರೆ ನಾಯಕರಿಗೆ ಅಪಮಾನ ಮಾಡಿರಿ ನಿಮ್ಮ ನಾಯಕರಿಗೆ ನಾವು ಬಾಯಿ ಬಂದಂಗೆ ಉಗ್ದಿದ್ದೀವಿ ನಿಮ್ಮವ್ರು ಮಾತನಾಡಲ್ಲ ನೀವೇನು ಮಾತನಾಡ್ತೀರಿ ಅನ್ನೋಂಥ ಸಂದೇಶವನ್ನು ಕೊಡುವಂಥ ಸಂದೇಶವೂ ಇರ್ಬೋದು ಗೊತ್ತಿಲ್ಲ ನನಗಿದು ಆದರೆ ಇದು ನೀವು ಹೇಳಿದಾಗೆ ಎಲ್ಲ ಒಂದು ಕಡೆ ಅಪಮಾನ ದಲಿತ ಸಮುದಾಯಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಮಾಡಿದಾರ ಅಂತಲೂ ಅನ್ನಿಸ್ತಾ ಇದೆ ನನಗೆ ಓಕೆ ನೀವು ಯಾವ್ದಾದ್ರು ಸಂದರ್ಭದಲ್ಲಿ ಸಿಕ್ಕಿದ್ರೆ ನೀವು ಪ್ರಶ್ನೆ ಮಾಡ್ಬೇಕು ಇದನ್ನ ಅದೇ ಸರ್ ಇಲ್ಲಿ ಒಟ್ಟಾರೆಯಾಗಿ ಏನಾಗುತ್ತೆ ಪ್ರತಿ ಬಾರಿಯೂ ಕೂಡ ಕೆಲವೊಮ್ಮೆ ಯಾವ್ದಾದ್ರು ಒಂದಷ್ಟು ನಾಯಕರುಗಳು ಹೇಳಿಕೆ ಕೊಡಬೇಕಾದ್ರು ಅಷ್ಟೇ ಒಂದು ನಿರ್ದಿಷ್ಟವಾದ ಸಮುದಾಯದ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಇಲ್ಲಿ ಅದ್ರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಮ್ಮೆ ದಲಿತ ಸಮುದಾಯಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅಂತ ಒಂದು ಕಡೆಯಲ್ಲಿ ಬಿಜೆಪಿಯ ಯಾವ್ದಾದ್ರು ಒಂದು ಹೋರಾಟಗಳು ತೆಗೆದುಕೊಂಡಾಗಲೂ ಕೂಡ ಕೆಲವೊಮ್ಮೆ ಕೆಲವೊಂದು ಹೋರಾಟಗಳಲ್ಲಿ ಪ್ರಮುಖವಾಗಿ ದಲಿತರಿಗೆ ಅಪಮಾನ ಆಗುವಂಥ ಕೆಲಸಗಳು ನಡೀತಾ ಇರ್ತವೆ ಇದ್ರ ಬಗ್ಗೆ ಏನು ಹೇಳ್ಬೋದು ಸಾಮಾನ್ಯವಾಗಿ ಇಡೀ ದೇಶದಲ್ಲಿ ಇವತ್ತು ಜಾತಿ ಆಧಾರಿತವಾದಂಥ ರಾಜಕೀಯಕ್ಕೆ ಬಂದು ತಲುಪಿಬಿಟ್ಟಿದೆ ಹಂಗಾಗಿ ಓಲೈಕೆ ಮಾಡ್ಕೊಳ್ಳುವಂಥದ್ದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಜಾತಿ ಜಾತಿಗಳ ಮಧ್ಯದಲ್ಲಿ ಸಂಘರ್ಷವನ್ನು ಏರ್ಪಡಿಸುವಂಥದ್ದು ಅದನ್ನು ಯಾಕೆಂದರೆ ಈಗ ಒಂದು ಗುಂಪಿದೆ ಅದು ಅವ್ರ ಪಾಡಿಗೆ ಅವರಿದ್ದಾರೆ ಇವ್ರ ಪಾಡಿಗೆ ಇವರಿದ್ದಾರೆ ಈ ರಾಜಕಾರಣಿಗಳ ಬೇಳೆ ಬೇಯೋದಿಲ್ಲಲ್ಲ ಅದಕ್ಕೆ ಇಂಥದ್ದೊಂದು ಮಧ್ಯದಲ್ಲಿ ಒಂದು ವಿಷ ಬೀಜ ಆಗ್ತಾರೆ ಅಂತ ನನಗನ್ಸುತ್ತೆ ಹಂಗಾಗಿ ಜಾತಿ ಜಾತಿಗಳ ಮಧ್ಯದಲ್ಲಿ ಸಂಘರ್ಷ ಇದ್ದಾಗ ಏ ನೀವು ಹಂಗನ್ಬಾರ್ದು ಏ ನೀವು ಹಂಗನ್ಬಾರ್ದು ಏ ನಾನು ನಿಮ್ಮ ಜೊತೆಗಿದ್ದೀನಿ ಏ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಮಧ್ಯದಲ್ಲಿ ಬಂದಂಗೆ ಬಂದು ತಮ್ಮ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇರುವಂತಹ ಅಥವಾ ಮಾಡಿರುವಂತಹ ಷಡ್ಯಂತ್ರ ಅಥವಾ ಸಂಚು ಇರಬಹುದು ಓಕೆ ಸರ್ ಸೊ ಹನುಮೇಗೌಡರ ಜೊತೆ ಒಂದಷ್ಟು ಚರ್ಚೆ ಮುಂದುವರೈತೆ ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂಥ ಮಹತ್ವರವಾದಂಥ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನು ಹೊಂದಿದಂಥ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಒನ್ ಬೆಂಗಳೂರು ಒನ್ ಗ್ರಾಮ ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಳಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ ವಿರಾಮದ ನಂತರ ಮತ್ತೆ ಸ್ವಾಗತ ಎಸ್ ಹನುಮೇಗೌಡರೇ ಇಷ್ಟೊತ್ತವರೆಗೂ ಅರಗ ಜ್ಞಾನೇಂದ್ರವರು ಏನೆಲ್ಲ ಹೇಳಿಕೆಯನ್ನು ನೀಡ್ತಾ ಇದ್ರು ಅವ್ರದ್ದು ಹೇಳಿಕೆ ಆಮೇಲೆ ಒಂದಷ್ಟು ಬಣ್ಣದ ವಿಚಾರ ಮಾತನಾಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರಕ್ಕೆ ಅದೆಲ್ಲವನ್ನು ಹೊರಡಿಟ್ಟು ನೋಡಿದಾಗ ರಾಜ್ಯ ಕಾಂಗ್ರೆಸ್ನ ಒಳಗಡೆ ಒಂದಷ್ಟು ದಳ್ಳುರಿ ಬೇಗೆ ಬೇಗೂದಿ ಎಲ್ಲವೂ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ ಅದರಲ್ಲೂ ಈ ಹಿಂದೆ ಬಿ ಆರ್ ಪಾಟೀಲ್ ಅವರು ಬರೆದಂತಹ ಪತ್ರ ಇರ್ಬೋದು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಕಾಂಗ್ರೆಸ್ನ ಒಳಗಡೆ ಸಾಕಷ್ಟು ಜನ ಶಾಸಕರುಗಳಿಗೆ ತಮಗೆ ಅಧಿಕಾರ ಬೇಕು ತಮಗೆ ಸಚಿವ ಸ್ಥಾನ ಬೇಕು ಅನ್ನುವಂಥ ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ ಅಂತ ಆಯಿತು ಸಿ ಎಲ್ ಪಿ ಮೀಟಿಂಗ್ ಆಯಿತು ಇವಾಗ ದೆಹಲಿಗೂ ತೆರಳಿದ್ದಾರೆ ದೆಹಲಿಗೆ ಹೋಗ್ಬೇಕಾದ್ರೆ ಲೋಕಸಭೆ ಚುನಾವಣೆ ಎದುರಿಸೋದಕ್ಕೋಸ್ಕರ ಅದ್ರ ಬಗ್ಗೆ ತಂತ್ರಗಾರಿಕೆಯನ್ನು ಮಾಡೋದಕ್ಕೋಸ್ಕರ ಹೋಗ್ತೀವಿ ಅಂತ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಒಂದಷ್ಟು
ಸಹಜವಾಗಿ ಯಾವುದೇ ಸರ್ಕಾರ ಇದು ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಲ್ಲ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಒಂದಷ್ಟು ಒಳಕೋದಿ ಇದ್ದೇ ಇರುತ್ತೆ ಅದಕ್ಕೆ ಕಾರಣ ನಾನು ಎಲ್ಲ ಪಕ್ಷಗಳು ಅಂತ ಹೇಳ್ತಾ ಇದ್ದೀನಿ ಯತ್ರ ಸರ್ವೇಪಿ ನೇತಾರಃ ಸರ್ವೇ ಪಂಡಿತ ಮಾನಿನಃ ಸತ್ ಸರ್ವೇ ಮಹತ್ವ ಮಿಚ್ಚಂತಿ ತತ್ರ ಕಾರ್ಯಂ ವಿನಶ್ಯತಿ ಅಂತ ಹೇಳ್ತಾರೆ ಎಲ್ಲಿ ಇರೋರೆಲ್ಲರೂ ನಾವೇ ನಾಯಕರು ಇರೋರೆಲ್ಲರೂ ನಾವೇ ಪಂಡಿತರು ಇರೋರೆಲ್ಲರೂ ನನಗೆ ಮಹತ್ವದ ಸ್ಥಾನ ಬೇಕು ಅಂತ ಹೇಳಿ ಎಲ್ಲಿ ಕಚ್ಚಾಟ ಶುರುವಾಗುತ್ತೋ ಅಲ್ಲಿ ಯಾವುದೇ ಕೆಲಸಗಳು ಊರ್ಜಿತ ಆಗೋದಿಲ್ಲ ಅಂದರೆ ಯಶಸ್ವಿ ಆಗೋದಿಲ್ಲ ಅನ್ನುವಂಥದ್ದು ಇದು ಒಂದು ಶ್ಲೋಕ ಹೇಳುತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಇದು ಒಂದು ಹಳೆ ಪಕ್ಷ ನಮಗೆ ಗೊತ್ತಿದ್ದಂಗೆ ಈಗಾಗಲೇ ಎಲ್ಲ ದೊಡ್ಡ ದೊಡ್ಡ ಹಳಬರಿಗೆಲ್ಲ ಒಂದಷ್ಟು ಜನರಿಗೆ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಆದರೂ ಇನ್ನೂ ಕೆಲವರಿಗೆಲ್ಲ ಸ್ಥಾನಮಾನಗಳು ಸಿಕ್ಕೇ ಇಲ್ಲ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಅದು ಹೆಚ್ಚಿಗೆ ಸಮಯ ತಗೊಳ್ಳುತ್ತೆ ಹಂಗಾಗಿ ಈ ಒಂದು ಹಳೆ ಪಕ್ಷ ಆಗಿರೋದರಿಂದ ನನಗೆ ಬೇಕು ನನಗೆ ಬೇಕು ಅಂತೇಳಿ ಗುಂಪುಗಾರಿಕೆಯೋ ಅಥವಾ ನನಗೆ ಆ ಮಹತ್ವದ ಹುದ್ದೆ ಬೇಕು ಅನ್ನೋಂಥ ಇದು ಕೂಡ ಸಹಜವಾಗಿ ಆಗತ್ತೆ ಇದೇ ಕಾರಣದಿಂದ ಅವಕಾಶ ವಂಚಿತರು ಒಂದಿಷ್ಟು ಅಲ್ಲಿ ಇಲ್ಲಿ ಮಾತನಾಡುವಂಥದ್ದೋ ಪತ್ರ ಬರೆಯುವಂಥದ್ದೋ ಇತ್ಯಾದಿ ಆಗಿರೋದಕ್ಕೆ ಸಾಧ್ಯತೆ ಇದೆ ಅದು ಈ ಪಕ್ಷ ಆ ಪಕ್ಷ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಆದರೆ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಇತ್ತೀಚೆಗೆ ಕಂಡು ಬಂದಿದೆ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅವರು ನಾನು ಮುಖ್ಯಮಂತ್ರಿಯನ್ನು ಮಾಡೋದು ಗೊತ್ತು ಮುಖ್ಯಮಂತ್ರಿಯನ್ನು ಇಳಿಸೋದು ಗೊತ್ತು ಅಂತ ಒಬ್ಬರು ಹೇಳಿದರೆ ನಮಗೆ ನೋಡಿ ನಾವು ಶಾಸಕರು ನಮ್ಮ ಕ್ಷೇತ್ರದ ಕೆಲಸಗಳನ್ನು ಮಾಡಲಿಕ್ಕೆ ಮೂರನೇ ವ್ಯಕ್ತಿಯಿಂದ ಬರಬೇಕು ಅಂತ ಹೇಳ್ತಾರೆ ಇದ್ರ ಹಿಂದೆ ಏನು ಭ್ರಷ್ಟಾಚಾರ ಕಂಡಂತೆ ಕಾಣ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿರೋದು ಅಥವಾ ಪತ್ರ ಬರೆದಿರೋಂಥ ಲಕ್ಷಣಗಳು ಕೂಡ ನಾವು ಕೇಳಿದ್ದೀವಿ ಅದೇನೇ ಇದ್ದರೂ ವಾಸ್ತವಿಕವಾಗಿ ಸತ್ಯವನ್ನು ಹುಡುಕಿ ನೋಡಿದಾಗ ಇದ್ದರೂ ಇದೆ ಇರಬಹುದು ನಾನು ಇಲ್ಲ ಅಂತ ನಾನು ಹೇಳಿ ಅಲ್ಲಗಳಿಲಿಕ್ಕೆ ಆಗಲ್ಲ ಯಾಕೆ ಅಂತೇಳಿದರೆ ಆ ಲಕ್ಷಣಗಳು ಅಲ್ಲಲ್ಲಿ ಕಂಡು ಬಂದಿರುವಂಥದ್ದು ಮಾತುಗಳು ಮತ್ತು ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಹಂಚಿಕೊಂಡಿರುವಂಥ ವಿಚಾರದ ಇದರಲ್ಲೂ ಕೂಡ ನನಗೆ ಗೊತ್ತಾಗಿದೆ ಇದರ ಮುಂದುವರೆದ ಭಾಗವಾಗಿಯೇ ಬೆಂಗಳೂರಿನಲ್ಲಿ ಒಂದು ಶಾಸಕರ ಒಂದು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ನಾನು ಪತ್ರ ಬರೆದಿದ್ದೀನಿ ಅಂತ ಹೇಳಿದರು ಒಬ್ಬರು ನಾನು ಬರ್ದೇ ಇಲ್ಲ ಅಂತ ಹೇಳಿದರು ನಾನು ಕೇವಲ ಸೈನ್ ಹಾಕಿದೆ ಅಷ್ಟೇ ಅಂತ ಹೇಳಿದರು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಇದೆಲ್ಲ ಒಂದಷ್ಟೆಲ್ಲ ಬೆಂಗಳೂರಿನಲ್ಲಿ ಸರ್ಕಸ್ ನಡೀತು ಗೊತ್ತಿಲ್ಲ ಆದರೆ ಅನುಮಾನ ಮತ್ತು ಸಂಶಯಗಳ ಹುತ್ತ ಅಂತೂ ಬೆಳೀತಾ ಇದೆ ಈಗಾಗಲೇ ಬಿಜೆಪಿಯವರು ದೇಶಾದ್ಯಂತ ಲೋಕಸಭೆಗೆ ಬೇಕಾದಂಥ ತಯಾರಿಯನ್ನು ಅವರು ಮಾಡ್ಕೊಂಬಿಟ್ಟಿದ್ದಾರೆ ಆ ಹಿನ್ನೆಲೆಯಿಂದ ಮೋದಿಯವರು ಅಲ್ಲಿ ಇಲ್ಲಿ ಹೋದಂಥ ಕಡೆ ಲೋಕಸಭೆಯಲ್ಲಿ ಒಳ್ಳೆಯ ಬಹುಮತ ಬರಬೇಕು ಅನ್ನೋ ರೀತಿಯಲ್ಲಿ ಅವರು ತಮ್ಮ ಭಾಷಣಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ ಇನ್ನು ಆರ್ ಎಸ್ ಎಸ್ನವರು ಕೂಡ ಒಂದು ಯಾತ್ರೆಗಳನ್ನು ಶುರು ಮಾಡಿದ್ದಾರೆ ನಾನು ಆಮೇಲೆ ಹೇಳ್ತೀನಿ ಅದನ್ನು ಯಾತ್ರೆಯನ್ನು ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಈಗ ಇವತ್ತು ದೆಹಲಿಯಲ್ಲಿ ಮೀಟಿಂಗನ್ನು ಸಭೆ ಸೇರಿದ್ದಾರೆ ಆ ಸಭೆಗೆ ಬಹುತೇಕ ಎಲ್ಲ ಸಚಿವರು ಮತ್ತು ಕೆಲವು ನಾಯಕರು ಉದಾಹರಣೆಗೆ ಹರಿಪ್ರಸಾದ್ ಇರಬಹುದು ಅಥವಾ ಜಗದೀಶ್ ಶೆಟ್ಟರ್ ಇರ್ಬೋದು ಅಥವಾ ಸೌದಿ ಇರಬಹುದು ಇಂಥವರು ಕೂಡ ಎಲ್ಲ ಹೋಗಿದ್ದಾರೆ ಅವರು ಸಚಿವರಲ್ಲ ಕೆಲವರು ಗೆದ್ದಿರೋರಿದ್ದಾರೆ ಕೆಲವರು ಸೋತಿರೋರಿದ್ದಾರೆ ಸೋತ ನಂತರ ಎಮ್ ಎನ್ ಸಿ ಆಗಿರೋರಿದ್ದಾರೆ ಈ ಥರದವ್ರನ್ನೂ ಸೇರಿಸಿ ಅವರು ಸಭೆ ಮಾಡ್ತಾ ಇದ್ದಾರೆ ಮುಕ್ಕಾಲು ಭಾಗ ಲೋಕಸಭೆಯನ್ನು ಕಣ್ಮುಂದೆ ಇಟ್ಕೊಂಡು ದೊಡ್ಡ ಆಲೋಚನೆಯನ್ನು ಮಾಡಲಿಕ್ಕೆ ಹೊರಟಿರುವಂಥ ಸಾಧ್ಯತೆಯೂ ಇದೆ ಇನ್ ದಿ ಸೇಮ್ ಟೈಮ್ ಕರ್ನಾಟಕದಲ್ಲಿ ನಾವು ಕಚ್ಚಾಟ ಮಾಡಿಕೊಂಡು ನಮ್ಮ ಈ ಒಳಕುದಿ ಬೇಗುದಿಯನ್ನು ಬಯಲಿಗೆಳಕೊಂಡ್ರೆ ಇದರಿಂದ ಲೋಕಸಭೆಯ ಚುನಾವಣೆಯಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಕೊಡೋ ಸಲುವಾಗಿ ಕರೆದಿರಬಹುದು ಎರಡೂ ಸಾಧ್ಯತೆ ಇದೆ ಏನೇ ಆದರೂ ಇದರ ಹಿಂದೆ ಹನುಮಾನದ ಹುತ್ತ ಅಂತೂ ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ ಆ ಹುತ್ತವನ್ನು ಬೆಳೆಸ್ತಾರೋ ಅಥವಾ ಕರಗಿಸ್ತಾರೋ ಅದು ಕಾಂಗ್ರೆಸ್ಸಿನ ಹೈಕಮಾಂಡು ಹೈಕಮಾಂಡಿನ ಮಾತನ್ನು ಕೇಳುವಂತಹ ಜಾಣ್ಮೆ ತಾಳ್ಮೆ ಅಥವಾ ಅದನ್ನು ಸಹಿಸಿಕೊಳ್ಳುವಂತಹ ಒಂದು ಏನು ಹೇಳ್ತಾರೆ ಸಹನೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ಇದೆಯೋ ಅಥವಾ ಬಿ ಜೆ ಪಿಯವರು ಭ್ರಷ್ಟಾಚಾರದಿಂದ ಹಾಸಿ ಒದ್ದು ಮಲ್ಕೊಂಡು ಈಗ ಮನೆಗೆ ಮಲ್ಕೊಂಡಿದ್ದಾರಲ್ಲ ಹಂಗೆ ಇವರು ಲೋಕಸಭೆಯ ನಂತರ ಇವ್ರಿಗೆ ಮನೆಗೆ ಮಲ್ಕೊಂತವ್ರಿಗೆ ಗೊತ್ತಿಲ್ಲ ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ
ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ನಡೀತಾ ಇರುವಂತಹ ಒಂದು ವಿಚಾರವನ್ನು ನಾನು ಗಮನಿಸಿದಾಗ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ ಅಕಸ್ಮಾತ್ ಕರ್ನಾಟಕದಲ್ಲಿ 20 BJP ಸ್ಥಾನಗಳನ್ನು ಗೆದ್ದು ಬಿಟ್ಟರೆ ಕರ್ನಾಟಕದಲ್ಲಿ ಮುಂದಿನ ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂದರೆ ಬೇರೆ ಬೇರೆ ಸರ್ಕಾರಗಳನ್ನು ಕೆಡವಿ ಅವರು ಅಧಿಕಾರವನ್ನು ತಗೊಂಡಿದ್ದಾರಲ್ಲ, ಅದರಲ್ಲಿ ಅವರು ಪಳಗಿಬಿಟ್ಟಿದ್ದಾರೆ. ಈಸ್ ವೆಲ್ ಟ್ರೈನ್ಡ್ ವೆಲ್ ಎಕ್ಸ್ಪೀರಿಯನ್ಸ್ಡ್ BJPಯವರು. ಹಂಗಾಗಿ ಇವರು ತಮ್ಮ ಇದನ್ನೆಲ್ಲ ಬದಿಗಿಟ್ಟು ಬೇಗುದಿ ಅಸಹನೆ ಇದನ್ನೆಲ್ಲ ಬದಿಗಿಟ್ಟು ಒಟ್ಟಿಗೆ ಕೆಲಸ ಮಾಡಿ 20 ಸ್ಥಾನವನ್ನು ಗೆದ್ದರೆ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಇವ್ರ ಸರ್ಕಾರ ಮುಂದುವರಿಯುತ್ತದೆ, ಇಲ್ಲ ಅಂತಂದರೆ ಮುಖ್ಯವಾಗಿ ಇವ್ರ ಸರ್ಕಾರವನ್ನು BJPನವರು ಹೈಜಾಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಓಕೆ ಸರ್, ಇಲ್ಲಿ ಒಂದು ಮೇಲ್ನೋಟದಲ್ಲಿ ಏನಂದರೆ BJPಯವರು ಮಾಡಿಕೊಳ್ಳುತ್ತಿರುವ ತಯಾರಿಗಿಂತ ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಬಂದಿರುವಂತಹ ಇಂಡಿಯಾ ಮೈತ್ರಿಕೂಟ ಏನಿದೆ, ಈ ಮೈತ್ರಿಕೂಟ ಕೂಡ ಬಹಳ ದೊಡ್ಡ ಪ್ರಬಲವಾದಂಥ ತಯಾರಿಯನ್ನು ಮಾಡ್ಕೊಂಡು ಬರ್ತಾ ಇದೆ. ಆದರೆ ಇಲ್ಲಿ ಇವತ್ತು ರಾಜ್ಯದ ಪ್ರಮುಖ ನಾಯಕರುಗಳು ಭೇಟಿಯನ್ನು ಕೊಡೋದಕ್ಕೆ ಅಂದರೆ ದೆಹಲಿಯ ನಾಯಕರನ್ನು ಭೇಟಿ ಮಾಡಿ ಮೀಟಿಂಗನ್ನು ಮಾಡೋದಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತೀವಿ ಅಂತ. ಸಾಧಾರಣವಾಗಿ ರಾಜ್ಯದ ಪ್ರಮುಖ ನಾಯಕರುಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಮೊದಲು ಕೇಂದ್ರದಲ್ಲಿರುವಂಥ ವಿಪಕ್ಷಗಳ ಎಲ್ಲ ಮೈತ್ರಿಕೂಟಗಳ ಒಂದಷ್ಟು ಒಗ್ಗಟ್ಟನ್ನು ಬಲಪಡಿಸ್ಕೊಂಡು ತದನಂತರದಲ್ಲಿ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ. ಇವರು ಮೇಲ್ನೋಟಕ್ಕೆ ಮಾತ್ರ ಲೋಕಸಭೆ ಚುನಾವಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ಹೇಗೆ ಸರ್? ಇಂಥ ಒಂದು ಅನುಮಾನ ಕಾಡ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ. ಇಲ್ಲ, ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಇಂಡಿಯಾ ಅವ್ರದ್ದೇನೋ ಒಂದು ಟೀಮ್ ಆಗಿದೆ, ಆ ಟೀಮು ತುಂಬ ಗಂಭೀರವಾಗಿ ತಗೊಂಡು ಆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆದರೆ ಅದು ಗಟ್ಟಿಯಾದಂತೆ ಕಾಣ್ತಾ ಇಲ್ಲ, ಮತ್ತಷ್ಟು ಗಟ್ಟಿಯಾಗಬೇಕಾಗಿದೆ. ಎಲ್ಲ ಒಂದು ಕಡೆ ಇನ್ನೂ ಪೂರ್ಣ ಗಟ್ಟಿಯಾಗಿಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಶರದ್ ಪವಾರ್ ಅವರು ನಿನ್ನೆ ಮೋದಿಯ ಜೊತೆಯಲ್ಲಿ ಕೂತ್ಕೊಂಡು ಹೋಗಿ ಕೂತಿರುವಂಥದ್ದು ಮತ್ತು ಮಧ್ಯದಲ್ಲಿ ಹೋಗಿ ದೆಹಲಿಯಲ್ಲಿ ಮಾತನಾಡಿ ಬಂದಿದ್ದು ಮೋದಿಯವರ ಜೊತೆಯಲ್ಲಿ, ಇದನ್ನು ನೋಡಿದಾಗ ಇಂಡಿಯಾ ಟೀಮ್ ಅದನ್ನು ಓಡಲಿಕ್ಕೆ BJPಯವರು ತುಂಬ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇವರು ಒಂದೊಂದು ರಾಜ್ಯಗಳನ್ನು ಈ ರೀತಿ ಏನಾದರೂ ಗಟ್ಟಿ ಮಾಡಲಿಕ್ಕೆ ಹೊರಟಿದ್ದಾರಾ? ಅದು ಸಾಧ್ಯತೆ ಇದೆ. ನಾವು ಯಾವುದನ್ನು ಅಂದರೆ ಬಿಟ್ಟು ಹಾಕೋಂಗಿಲ್ಲ. ನೋಡಿ, ಇವತ್ತಿನ ಪರಿಸ್ಥಿತಿ ಹೀಗಿದೆ, ಹಂಗಾಗಿ ಕರ್ನಾಟಕದಲ್ಲಿರುವಂಥ ಎಲ್ಲ ಪಕ್ಷಗಳನ್ನು ನೀವು ವಿಶ್ವಾಸಕ್ಕೆ ತಗೊಂಡು ಮೈತ್ರಿ ಮಾಡಿಕೊಂಡು ಮಾಡುವಂಥದ್ದನ್ನು ಮಾಡಬಹುದಾ? ಮಾಡದಿರೇ ಇದ್ರೆ ನಮಗೆ ಅಸ್ತಿತ್ವಕ್ಕೆ ಮುಂದೆ ಕಷ್ಟ ಆಗಬಹುದು ಅನ್ನೋಂಥ ಎಚ್ಚರಿಕೆಯನ್ನು ಎಲ್ಲರ ಎದುರುಗಡೆ ಕೂರಿಸ್ಕೊಂಡು ಮಾತನಾಡುವಂಥ ಸಂದೇಶವೂ ಇರಬಹುದು, ಅಲ್ಲಗಳಲಿಕ್ಕಾಗಲ್ಲ. ಹಾಗಾಗಿ ಅದು ಸಾಧ್ಯತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸರ್, ಸದ್ಯಕ್ಕೆ ಈಗ ಕಾಂಗ್ರೆಸ್ನ ಒಳಗಡೆ ಬೇಗುದಿ ಬೇಯ್ತಾ ಇದೆ ಅಂತ ಸದ್ಯದ ಮಟ್ಟಿಗೆ ಗೊತ್ತಾಗುತ್ತೆ. ಆದರೆ ಲೋಕಸಭೆ ಚುನಾವಣೆ ಒಳಗಡೆನೇ ಒಂದಷ್ಟು ಈಗ ಅಂದರೆ ಒಂದಷ್ಟು ಅಸಮಾಧಾನ ವ್ಯಕ್ತವಾಯಿತು ಅಥವಾ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಾಕಷ್ಟು ಜನ ಮುಗಿಲೇದ್ರು ಅಂತ ಹೇಳಿದ್ರೆ ಮುಂದಿನ ಲೋಕಸಭೆ ಚುನಾವಣೆ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ ಸರ್? ನಾನು ಆಗಲೇ ಹೇಳಿಬಿಟ್ಟೆ, ಅದು ನೀವು ಕೇಳೋ ಪ್ರಶ್ನೆಗೆ ನಾನು ಆಗಲೇ ಉತ್ತರ ಹೇಳಿಬಿಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಒತ್ತಡ ಏನು ಅಂತಂದರೆ, ಈಗ ಸೋತಿರುವಂತಹ ವ್ಯಕ್ತಿ ಅಂದರೆ ಏನು BJP ಇದೆಯಲ್ಲ, ಅವರು ಕಂಗೆಟ್ಟಿದ್ದಾರೆ, ನೀರಿನಿಂದ ಹೊರಗಡೆ ತೆಗೆದಂಥ ಮೀನಿನಂತೆ ಆಗಿದ್ದಾರೆ, ಅವರು ಹಪಾಪಿಸ್ತಾ ಇದ್ದಾರೆ ಅಧಿಕಾರಕ್ಕೆ. ಇಂಥ ಸಂದರ್ಭದಲ್ಲಿ ಅವರು ಒಂದು ಹೆಜ್ಜೆ ಇಲ್ಲ, 10 ಹೆಜ್ಜೆ ಮುಂದೆ ಹೋಗಲಿಕ್ಕೆ, ಒಂದು ಜಂಪ್ ಅವರು 10 ಹೆಜ್ಜೆ ಫೀಟಷ್ಟು ಮುಂದಕ್ಕೆ ಹೋಗೋದಕ್ಕೆ ಹೊರಟಿದ್ದಾರೆ. ಯಾಕೆ ಅಂತೇಳಿದರೆ, ಅವ್ರಿಗೆ ಈ ಸಲ ಅವ್ರ ಮತಗಳು ಕಡಿಮೆ ಆಗಿಲ್ಲ, ಮತ ಕಡಿಮೆ ಆಗಿಲ್ಲ, ಆದರೆ ಇನ್ಕ್ರೀಸ್ ಆಗಬೇಕಾಯಿತು, ಇನ್ಕ್ರೀಸ್ ಆಗಿಲ್ಲ. ಯಾವತ್ತೂ ಗ್ರೋತ್ ಆಗಬೇಕು. ಒಬ್ಬ ವ್ಯಕ್ತಿ ಅವನು ಹಂಗೆ ಇರೋದು ಇದಲ್ಲ, ನಂದೀಗ 5.5 ಅಡಿ ಅಂದರೆ 5.5 ಅಡಿನೇ ಇರೋವಂಥದ್ದು ಇದಲ್ಲ. ನನ್ನ ಗ್ರೋತ್ ಅಂತಂದರೆ ನನ್ನ ವ್ಯಕ್ತಿತ್ವ, ನನ್ನ ಗುಣಗಳು, ನನ್ನ ವರ್ಚಸ್ಸಿನಿಂದ ನನ್ನ ಸುತ್ತಮುತ್ತಲು ಇರೋರು ಸಂಖ್ಯೆ, ಅದು ನನ್ನ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಬೇಕು. ಆ ರೀತಿ BJP ಅಭಿಮಾನಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಬೇಕಾಗಿತ್ತು. ಮೋದಿಯವರ ಅಭಿವೃದ್ಧಿ, BJPಯವರ ಕರ್ನಾಟಕದ ಅಭಿವೃದ್ಧಿ, ಜನಹಿತ ಅದೆಲ್ಲ ಆಗಿದ್ದರೆ ಅವರಿಗೆ ಕಳೆದ ವರ್ಷ 1.04 ಕೋಟಿ ಜನ ಏನು ಓಟ್ ಹಾಕಿದ್ರಲ್ಲ, ಅದು 1.2 ಕೋಟಿ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಅಲ್ಲೇ ಇದೆ, ನಿಂತಲ್ಲೇ ನಿಂತಿದೆ. ಅಂದರೆ ಯಾಕೆ ನಿಂತಿದೆ ಅಂದರೆ ನಿಮ್ಮದೇನು ಅಭಿವೃದ್ಧಿ ಇಲ್ಲ. ಅವರಿಗೆ ಓಟ್ ಹಾಕಿರೋರೆಲ್ಲ ಯಾರು ಬಹುತೇಕ ಅಂತ ಹೇಳಿದರೆ RSSನ ಹಿನ್ನೆಲೆ ಇದ್ದಂಥವರು. ಅವರು ಅಪ್ಪ ಹಾಕಿದ ಆಲ್ಮರಕ್ಕೆ ನೇಣ ಹಾಕ್ಕೊಳ್ಳೋರು, ಸ್ವಚಿಂತನೆ ಇಲ್ಲ, ಒಂದು ರೀತಿಯ ಗುಲಾಮೀನ ಮನೋಭಾವನೆಯವರು.
ಅಂಥವ್ರು ಇವತ್ತು ಒಂದು ರೀತಿಯಲ್ಲಿ ಓಟ್ ಹಾಕುವಂಥ ಸ್ಥಿತಿಯಲ್ಲಿದ್ದಾರೆ, ಆರ್ ಎಸ್ ಎಸ್ನ ಏನು ಬ್ಯಾಕ್ಗ್ರೌಂಡ್ನಲ್ಲಿರುವಂಥವ್ರು. ನಾನು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದರೆ ಅವರೇ ಪತ್ರ ಬರೆದಿದ್ದಾರೆ, ನೆನ್ನೆಲ್ಲ ಒಂದು ಪತ್ರ ನನ್ನ ಹತ್ರ ಇದೆ, ಒಬ್ಬರು ಪತ್ರ ಬರೆದಿದ್ದಾರೆ, ಭ್ರಷ್ಟಾಚಾರ ಹೆಚ್ಚಾದ ಕಾರಣದಿಂದಾಗಿ ಅಧಿಕಾರ ಕಳ್ಕೊಳ್ಳಿಕ್ಕೆ ಕಾರಣ ಆಯಿತು ಅನ್ನೋಂಥದ್ದು ನಾನು ಬರೆದಿದ್ದಾರೆ. ಆ ಭ್ರಷ್ಟಾಚಾರಗಳನ್ನು ಇವರು ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಅಸಹಾಯಕರಾದರು. ಅಷ್ಟು ಮಾತ್ರ ಅಲ್ಲ, ಕೊರೋನಾ ಕಾರಣದಲ್ಲಿ ಕಾಲಘಟ್ಟದಲ್ಲಿ ತುಂಬ ಭ್ರಷ್ಟಾಚಾರಗಳು ಅನಾನುಕೂಲಗಳು ಆಯಿತು ಅಂತ ಅವರು ಪತ್ರದಲ್ಲಿ ಬರ್ಕೊಂಡಿದ್ದಾರೆ. ಆರ್ ಎಸ್ ಎಸ್ ಅಂದರೆ 2011 August 8 ಆರ್ ಎಸ್ ಎಸ್ನ ಪ್ರಾಂತ ಮಟ್ಟದ ಪ್ರಮುಖರು ಸೇರಿ ಒಂದು ಬಹಿರಂಗ ಪತ್ರ ಬರೆದಿದ್ದರು. ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಆ ಪತ್ರ, ಅದರಲ್ಲಿ ತುಂಬ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ಬರೆದಿದ್ದರು. ಅಂದರೆ ನೀವು ಅತ್ಯಾಚಾರಿಗಳು, ವ್ಯಭಿಚಾರಿಗಳು ಅಥವಾ ತಾಯಿ ಮೇಲೆ ರೇಪ್ ಮಾಡೋರ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಬಹಿರಂಗ ಪತ್ರದಲ್ಲಿ ಪತ್ರಿಕೆಯಲ್ಲಿ ಬರೆದಿದ್ದರು. ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ನವ್ರು ಬರೀಲಿಕ್ಕಾಗಲ್ಲ. ಅದನ್ನು ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರು ಬೈಕೊಂತ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ನನ್ನ ಜೊತೆಯಲ್ಲಿ ಓಪನ್ ಆಗಿ ಹೇಳ್ತಾರೆ. ಹನುಮೇಗೌಡರೆ, ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ ಅಂತ ಅಂಥ ಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಅದನ್ನು ಹೆಚ್ಚು ಮಾಡ್ಕೊಳ್ಳೇಬೇಕಲ್ಲ, ಮುಂದೆ ಗೆಲ್ಲಲೇಬೇಕಲ್ಲ, ಅದಕ್ಕೆ ಅವರು ಹೆಚ್ಚು ಕೆಲಸ ಮಾಡ್ತಾರೆ. ಆ ವೇಗಕ್ಕೆ ಕಾಂಗ್ರೆಸ್ನವ್ರು ಹೋಗ್ತಾರಾ? ಹೋದರೆ ಯಶಸ್ಸಾಗ್ತಾರೆ, ಇಲ್ಲಾಂದರೆ ಸರ್ಕಾರ ಕಳ್ಕೊಳ್ತಾರೆ. ಇದು ನನ್ನ ಅನಿಸಿಕೆ. ಸರ್, ಒಟ್ಟಾರೆಯಾಗಿ ಈ ಬೆಳವಣಿಗೆಗಳ ಬಗ್ಗೆ ತಾವೇನು ಹೇಳ್ತೀರಿ? ಅದೇ ಒಂದು ಆಗಲೇ ಈ ಎರಡು ವಿಚಾರಗಳನ್ನು ಸೇರಿಸಿ ನಿಮ್ಗೆ ಹೇಳಬೇಕು ಅನ್ನೋದಾದರೆ, BJPಯವರ ಆ ಅಧಿಕಾರದ ಹಪಾಪಿತನಕ್ಕೆ ಅಥವಾ ಅವ್ರ ಮನಸ್ಸಿನಲ್ಲಿರುವಂಥ ಒಂದು ಅಧಿಕಾರ ದಾಹಕ್ಕೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ, ದ್ವೇಷದ ಮಾತುಗಳನ್ನು ಮಾತನಾಡ್ತಿದ್ದಾರೆ, ಅಪಮಾನಿಸುವ ಮಾತುಗಳನ್ನು ಮಾತನಾಡ್ತಿದ್ದಾರೆ, ಕೋಮು ಪ್ರಚೋದಿಸುವಂತಹ ಮಾತುಗಳನ್ನು ಮಾತನಾಡ್ತಿದ್ದಾರೆ. ಇದು ಒಂದು ಭಾಗ. ಇನ್ನೊಂದು, ಅವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಅಧಿಕಾರವನ್ನು ಹಿಡಿಯಬೇಕು ಅಂತ ಅವರು ಯೋಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಅವರು ತಮ್ಮ ಲೆಕ್ಕಾಚಾರಗಳನ್ನು ಅಥವಾ ತಮ್ಮಲ್ಲಿರುವಂತಹ ಬೇಗುದಿಯನ್ನು ಮುಚ್ಚಿಕೊಂಡು ತಾವು ಸಾಮೂಹಿಕ ನೇತೃತ್ವದಲ್ಲಿ, ಸಾಮೂಹಿಕ ನಾಯಕತ್ವದಲ್ಲಿ ದೇಶದಲ್ಲಿ ಅಧಿಕಾರ ಹಿಡಿಬೇಕು ಅಂತ ಇವರು ಹೊರಟಿದ್ದಾರೆ. ಇದೆರಡೂ ಕೂಡ ಇವತ್ತು ನಡೀತಾ ಇದೆ. ಇವರು ಮಾತ್ರ ಅಂತ ಅಲ್ಲ, BJPಯವ್ರದ್ದು ಇವತ್ತು ನಡೀತಾ ಇದೆ, ನಾವು ನೋಡಬಹುದು. ಅವರು ಕೂಡ ಇವರೆಲ್ಲರೂ ನಾವೇ ನಾಯಕರು ಅಂದ್ಕೊಂಡಿರೋದ್ರಿಂದ ಅವರ ಒಂದು ರಾಷ್ಟ್ರೀಯ ನಾಯಕತ್ವ, ಆ ರಾಷ್ಟ್ರೀಯ ನಾಯಕರು ಎಂಥವರು, ದೇವಮಾನವರು, ದೇವಲೋಕದಿಂದ ದರಗಿಳಿದಂಥ ದೇವಮಾನವರು, ಅಂತಹ ನಾಯಕ, ಜಗತ್ತಿನ ಜನಮನವನ್ನು ಗೆದ್ದಂಥ ನಾಯಕ ಅಂತ ಪತ್ರಿಕೆಯಲ್ಲಿ ಬರ್ಕೊತಾ ಇರ್ತಾರೆ ಪೋಸ್ಟ್ಗಳಲ್ಲಿ. ಅಂತಹ ನಾಯಕ ಹೊಂದಿರುವಂಥ ರಾಜ್ಯದಲ್ಲಿ ಯಡಿಯೂರಪ್ಪನವರು ಹೇಳ್ತಾ ಇದ್ರು, ದೇವ ದುರ್ಲಭ ಕಾರ್ಯಕರ್ತರ ಪಡೆ ಇದೆ ಅಂತ. ಅಂಥ ಕಾರ್ಯಕರ್ತರ ಪಡೆಯಲ್ಲಿ ಒಬ್ಬ ರಾಜ್ಯದ ಅಧ್ಯಕ್ಷ ಸಿಗ್ತಾ ಇಲ್ಲ, ಒಬ್ಬ ಪ್ರತಿಪಕ್ಷದ ನಾಯಕ ಸಿಗ್ತಾ ಇಲ್ಲ, ಅದಕ್ಕೆ ದೊಡ್ಡ ಚರ್ಚೆ ನಡೀತಾ ಇದೆ. ನೋಡಿದ್ಲು ವೀಕ್ಷಕ, ಇಷ್ಟೊತ್ತು ಹರವೇಗೌಡರು ನಮ್ಮೊಂದಿಗೆ ಭಾಗಿಯಾಗಿ ಹಲವು ವಿಚಾರಗಳ ಕುರಿತಾಗಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಬೆಳವಣಿಗೆಗಳ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾತನಾಡಿದ್ರು. ಮುಂದಿನ ಮತ್ತೊಂದು ಪ್ರಮುಖ ಲೈವ್ನೊಂದಿಗೆ ನಿಮ್ಮ ಮುಂದೆ ಜಾಯ್ನ್ ಆಗ್ತೀವಿ. ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರತಿಧ್ವನಿ, ಇದು ಜನಾರ್ದನಿ.